ಮೆಟ್ರೋ ಪ್ರಯಾಣಿಕರಿಗೆ ಅಂದರೆ ಬೆಂಗಳೂರಲ್ಲಿ ಬಿ ಎಂ ಆರ್ ಸಿ ಎಲ್ ಬಿಗ್ ಶಾಕ್ ಕೊಟ್ಟಿದೆ. ಏನು ಬಿಗ್ ಶಾಕು, ಯಾಕೆ, ಏನು ಎತ್ತ ಅಂತ ನೋಡೋಣ. ಈಗಾಗಲೇ ಪ್ರತಿದಿನ ಮೆಟ್ರೋ ಡಿಪೆಂಡ್ ಆದವರಿಗೆ ಇದು ಒಂದು ರೀತಿ ಶಾಕ್ ಅಂತ ಅನಿಸುತ್ತೆ. ಮೈಸೂರು ರಸ್ತೆ ಕೆಂಗೇರಿ ಮೆಟ್ರೋ ಸೇವೆ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಒಂದು 4 ದಿನಗಳ ಕಾಲ ಟೆಂಪರರಿ ಮೆಟ್ರೋ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಜನವರಿ 27 ಜನವರಿ 30 ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ವಿಸ್ತರಣಾ ಮಾರ್ಗದ ಕಾಮಗಾರಿ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಇರೋ ಹಿನ್ನೆಲೆಯಲ್ಲಿ ಕೆಂಗೇರಿಯಿಂದ ಚಲ್ಲಘಟ್ಟದವರೆಗೆ ಕಾಮಗಾರಿ ನಡೀತಾ ಇದೆ. ಆ ಕಾರಣಕ್ಕಾಗಿ ಸದ್ಯಕ್ಕೆ ಸೇವೆ ಸ್ಥಗಿತ ಆಗುತ್ತೆ. 31 ಮತ್ತೆ ಪುನಾರಂಭ ಆಗುತ್ತೆ. ಮೆಟ್ರೋ ಪ್ರಯಾಣಿಕರಿಗೆ ಬಿ ಎಂ ಆರ್ ಸಿ ಎಲ್ ಒಂದು ರೀತಿ ಸದ್ಯಕ್ಕೆ ಶಾಕ್ ಅಂತ ಹೇಳಿದ್ರೆ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಇನ್ಎವಿಟಬಲ್. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ 100,000 ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮೈಸೂರು ರಸ್ತೆ ಕೆಂಗೇರಿ ಮೆಟ್ರೋ ಸೇವೆ ಇಲ್ಲಿ ಸ್ಥಗಿತ ಮಾಡಲಾಗಿದೆ. ಬೇರೆ ಮೆಟ್ರೋ ಪ್ರಯಾಣಿಕರು ಆತಂಕ ಪಡೋ ಅಗತ್ಯ ಇಲ್ಲ. ಮತ್ತು ಇದು ವಿಸ್ತರಣಾ ಮಾರ್ಗದ ಎಕ್ಸ್ಟೆನ್ಷನ್ ಮಾಡೋ ಅನಿವಾರ್ಯತೆ ಇರೋ ಹಿನ್ನೆಲೆಯಲ್ಲಿ ಕೆಂಗೇರಿಯಿಂದ ಚಲ್ಲಘಟ್ಟದವರೆಗೆ ಆ ಕಾರಣವಾಗಿ ಈಗ ಈ ಸೇವೆಯನ್ನು ಅಲ್ಲಿ ಮಾತ್ರ ಸ್ಥಗಿತಗೊಳಿಸಲಾಗಿದೆ. ಅಂದರೆ ಮೈಸೂರು ರೋಡ್ ಕೆಂಗೇರಿ ಮೆಟ್ರೋ ಸೇವೆ ಮಾತ್ರ ಸ್ಥಗಿತಗೊಳಿಸಲಾಗಿದೆ, ಅದು ಕೇವಲ 4 ದಿನಗಳ ಕಾಲ. ಮತ್ತೆ ಇದೇ ಜನವರಿ 31 ಸೇವೆ ಪುನಾರಂಭ ಆಗುತ್ತೆ. ಜನವರಿ 27 ಮಾತ್ರ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳಲಾಗುತ್ತೆ. ಹಾಗಾಗಿ ನೀವು ಡಿಪೆಂಡೆಂಟ್ ಆಗಿದ್ದೇ ಆದಲ್ಲಿ ಆ ಮಾರ್ಗದಲ್ಲಿ ಪ್ರಯಾಣ ಮಾಡೋರು ಪ್ರಯಾಣಿಕರು ದಯವಿಟ್ಟು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅನ್ನೋದು ಒಂದು ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನೋದು ಒಂದು ಸೂಚನೆ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ 100,000 ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.